ಮಲ್ಲಿಕಾರ್ಜುನ ಖರ್ಗೆಗೆ ಕರೋನಾ ಪಾಸಿಟಿವ್ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಮೊದಲ ದಿನದ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು ರಿಮೆಂಬರ್ ಅವತ್ತಿನ ದಿನ ವಿಪರೀತ ಜನ ಸೇರಿದ್ರು ಆ ಸಂಗಮದಲ್ಲಿ ಅವತ್ತಿನ ದಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಮಲ್ಲಿಕಾರ್ಜುನ ಖರ್ಗೆ ಅವರು ಅದಾದ ನಂತರ ಎಲ್ಲೂ ಕಾಣಿಸಿಕೊಳ್ಳಲಿಲ್ಲ ಬಟ್ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಕರೋನಾ ಪಾಸಿಟಿವ್ ಆಗಿದೆ ಅಂತಕಂತ ಮಾಹಿತಿ ನಮಗೆ ಲಭ್ಯವಾಗ್ತಾ ಇದೆ ನೋಡಿ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಕಾಂಗ್ರೆಸ್ ಲೀಡರ್ ಗಳಿಗೆ ಆಗ್ತಾ ಇರೋದು ಗೊತ್ತಾಗ್ತಿದೆಯಾ ಹೊರತು ಅಲ್ಲಿನ ಜನಸಾಮಾನ್ಯರಲ್ಲಿ ಎಷ್ಟು ಜನಕ್ಕೆ ಬಂದಿದೆ ಅಂತ ಗೊತ್ತಾಗ್ತಾ ಇಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಬಂತು ಹೆಚ್ಎಂ ರೇವಣ್ಣ ಅವರಿಗೆ ಬಂತು ಸಿಎಂ ಇಬ್ರಾಹಿಂ ಅವರಿಗೆ ಬಂತು ಸೋ ಹೀಗೆ ಲೀಡರ್ ಗಳಿಗೆ ಬಂದಿರೋದು ಗೊತ್ತಾಗ್ತಾ ಇದೆ ಅಲ್ಲಿ ಇರತಕ್ಕಂತ ಜನರಿಗೆ ಎಷ್ಟು ಜನಕ್ಕೆ ಬಂದಿದೆಯೋ ಗೊತ್ತಿಲ್ಲ ಇದನ್ನೇ ನಾವು ಸಾರ್ವಜನಿಕ ಹಿತಾಸಕ್ತಿ ಅಂತ ಹೇಳ್ತಾ ಇರೋದು ಜನ ಅವರವರ ಆರೋಗ್ಯವನ್ನ ಕಾಪಾಡಿಕೊಳ್ಳಬೇಕು ಆದರೆ ರಾಜಕೀಯಕ್ಕೆ ಜೋತು ಬಿದ್ದು ಅದನ್ನು ಮರೆತು ಬಂದಿದ್ದಾರೆ ಜನ ಸೋ ಹಾಗಾಗಿ ಯಾರ್ಯಾರಿಗೆ ತಗಲಿದೆಯೋ ಏನೋ ಗೊತ್ತಿಲ್ಲ ಆಮೇಲೆ ಅವರೊಬ್ಬರಿಗೆ ತಗಲುತ್ತಾ ಅವ್ರ ಮನೆಗೆ ಹೋಗಿರ್ತಾರೆ ಹೆಂಡತಿ ಮಕ್ಕಳು ಇರ್ತಾರೆ ಅವರಿಗೂ ಅದು ಕೊರೋನಾ ಹರಡಿರುತ್ತೆ ಹೀಗೆ ಈಗ ನೋಡಿ ಮುಖ್ಯಮಂತ್ರಿಗೆ ಬಂದಿದ್ದು ಅವರ ಮಗ ಸೊಸೆಗೂ ಬಂತು ಹೀಗೆ ಯೋಚನೆ ಮಾಡಬೇಕು ಅದೊಂದು ಚೈನ್ ಲಿಂಕು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಪ್ರತಿಷ್ಠೆಯನ್ನು ಬಿಟ್ಟು ಇದನ್ನು ಯೋಚನೆ ಮಾಡಿ ದಯವಿಟ್ಟು ಹೌದಪ್ಪ ಹೀಗಾಗ್ತಾ ಇದೆ ನಮ್ಮ ಸ್ವಾರ್ಥಕ್ಕೆ ಜನಗಳು ಬಲಿಯಾಗೋದು ಬೇಡ ಆ ತೀರ್ಮಾನಕ್ಕೇನಾದರೂ ಬಂದರೆ ಪಾದಯಾತ್ರೆಯನ್ನು ವಾಪಸ್ ಪಡ್ಕೋತಾರೆ ಹನ್ನೊಂದು ದಿನದ ಪಾದಯಾತ್ರೆಯ ಐದನೇ ದಿನ ಇವತ್ತು ಈಗಾಗಲೇ ಸುಮಾರು ಜನರಿಗೆ ಕೋವಿಡ್ ಸ್ಪ್ರೆಡ್ ಆಗಿದೆ ಆದರೂ ಜನ ಕೇರ್ ಮಾಡ್ತಾ ಇಲ್ಲ ಬಂದರು ಬಂತು ಅಂತ ಬರ್ತಿದ್ದಾರೆ ನಾಳೆ ದಿನ ನಿಮಗೆ ಯಾರೂ ಆಗಲ್ಲ ಯೋಚನೆ ಮಾಡಿ ನಿಮಗೆ ಬಂದರೆ ನೀವೇ ಅನುಭವಿಸಬೇಕು ಹಾಗಿದ್ದೂ ಕೂಡ ಎಷ್ಟೋ ಜನ ಇವತ್ತಿಗೂ ಕೂಡ ಮಾಸ್ಕ್ ಹಾಕ್ತಾ ಇಲ್ಲ ಅಲ್ಲಿ ಕುಮಾರಸ್ವಾಮಿ ಕೂಡ ಟ್ವೀಟ್ ಮಾಡಿದ್ದಾರೆ ಇದು ಕೊರೋನಾಗೆ ಸಾಕ್ಷಿ ಜಾಸ್ತಿ ಆಗ್ತಿದೆ ಹಾಗಾಗಿ ಪಾದಯಾತ್ರೆ ನಿಲ್ಲಿಸಬೇಕು ಅನ್ನೋ ರೀತಿಯಲ್ಲಿ ಕೂಡ ಅವರು ನನಗೆ ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಸರ್ ಈಗಷ್ಟೇ ನಿಮ್ಮ ಹಳೆ ಸ್ನೇಹಿತರು ಸುದ್ದಿಗೋಷ್ಠಿ ಮಾಡಿದ್ದಾರೆ ಸಿ ಪಿ ಯೋಗೀಶ್ವರ್ ಅವರು ಇವರಿಬ್ಬರ ರಾಜಕೀಯ ಇದಕ್ಕೋಸ್ಕರ ಜಿಲ್ಲೆಯ ಜನರನ್ನ ಬಲಿ ಕೊಡ್ತಾ ಇದ್ದಾರೆ ಕೋವಿಡ್ ಇರುವಂತಹ ಒಂದು ಸಂದರ್ಭದಲ್ಲಿ ಪ್ರತಿಷ್ಠೆಗೆ ಬಿದ್ದು ಪಾದಯಾತ್ರೆ ಮಾಡ್ತಿದ್ದಾರೆ ಅಂತ ಹೇಳಿದ್ರು ನನಗೆ ಅವ್ರ ಬಗ್ಗೆ ಮಾಹಿತಿ ಇಲ್ಲ ಏನು ಹೇಳಿದ್ದಾರೆ ಏನೂ ಇಲ್ಲ ಅಂತ ಮೆಕೆದಾಟು ಯೋಜನೆ ಆಗಬೇಕು ಅಂತೇಳಿ ಯೋಗೇಶ್ವರ್ ಅವರು ಕೂಡ ಆಸೆ ಪಟ್ಟಿದ್ದಾರೆ ಸೊ ಅವ್ರ ಬೆಂಬಲ ಕೂಡ ಇದೆ ಕೋವಿಡ್ ಟೆಸ್ಟ್ ಅವರು ಆರೋಗ್ಯವಾಗಿದ್ದಾರೆ 60 ಕಿಲೋಮೀಟರ್ ನಡೆದಿದ್ದಾರೆ 4 ದಿನದಿಂದ ನೀವು ಹೇಳ್ತಾನೆ ಇದ್ದಾರೆ ಕೆಮ್ತಾ ಇದ್ದಾರೆ ನೀವೇನೇನು ತೋರಿಸ್ಬೇಕು ಅಂತ ಈಗ ನೋಡಿ ಇವರು ಕೆಂಬಿಟ್ರು ನಿನ್ನ ಕೋವಿಡ್ ಟೆಸ್ಟ್ ಇರ್ಬೇಕಪ್ಪ ನೀನು ಮಾಡಿಸ್ಬೇಡಪ್ಪ ತೋರಿಸಪ್ಪ ಇವನು ಕೆಮ್ತಾ ಇರೋದನ್ನ ಆರೋಗ್ಯವಾಗಿ 60 ಕಿಲೋಮೀಟರ್ ನಡೆದಿದ್ದಾರೆ ನಡೆದಿರೋದ್ರಿಂದ ಸ್ವಲ್ಪ ದಣ್ಣವಾಗಿದೆ ಮಾಮೂಲಿ ಬೆಳಗ್ಗೆ ಹೊತ್ತು ಬೆಳಗ್ಗೆ ಹೊತ್ತು ಸಾಯಂಕಾಲದ ಹೊತ್ತು ಬಂದಾಗ ಡಾಕ್ಟರ್ಗಳು ಬಂದು ಟೆಸ್ಟ್ ಮಾಡ್ತಕ್ಕಂಥದ್ದು ಸಹಜ ಸೊ ಕಾಲು ನೋವು ಅದು ಇದು ಏನೇನು ಬಬಲ್ಸ್ ಅವು ಇವು ಬಂದಿವೆ ಸೊ ಹಾಗಾಗಿ ಬಂದಿದ್ದಾರೆ ಹೊರತು ಅದಕ್ಕೆ ಬೇರೆ ಅರ್ಥ ಏನಿಲ್ಲ 60 ಕಿಲೋಮೀಟರ್ ಮುಕ್ತಾಯ ಮಾಡಿದಾರ ಇಲ್ವಪ್ಪ ಈ ತಳ್ಳಾಟ ನೂಕಾಟದ ಮಧ್ಯನೂ ಸುರೇಶ್ ಸರ್ ನನ್ನ ನೀವೊಂದು ಭಾಷಣ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಪಾದಯಾತ್ರೆ ನಿಲ್ಲೋದಿಲ್ಲ ಬೆಂಗಳೂರವರೆಗೂ ಸಾಗುತ್ತೆ ಇದರಲ್ಲಿ ಅನುಮಾನನೇ ಇಲ್ಲ ಅಂತ ಸರ್ ಏನಾಗಿರುತ್ತೆ ಈಗಾಗಲೇ ಚರ್ಚೆ ಮಾಡಿದ್ರ ಪಕ್ಷದ ವಲಯದಲ್ಲಿ ನೋಡ್ರಿ ಎಲ್ಲನೂ ಕೂಡ ಚರ್ಚೆ ಮಾಡಿದ್ದೀವಿ ಎಲ್ಲವನ್ನೂ ಕೂಡ ನಾಯಕರುಗಳ ಗಮನದಲ್ಲಿಟ್ಕೊಂಡು ನಾಯಕರುಗಳು ಸಭೆ ಸೇರಿ ಆಗಿಂದಾಗೆ ಮಾತನಾಡ್ತಾ ಇದ್ದಾರೆ ಸೊ ಪ್ರತಿಯೊಂದು ವಿಚಾರನೂ ಕೂಡ ಕಲೆಕ್ಟಿವ್ ಡಿಸಿಷನ್ ಇವತ್ತು ಕೂಡ ನಮ್ಮ CLP ಸಹ ನಾಯಕರು ಸಭೆ ಸೇರಿ ಇವತ್ತು ಕೆಲವೊಂದು ಮುಂದೊಂದು ದಿನಗಳಲ್ಲಿ ನಮ್ಮ ಪಾದಯಾತ್ರೆ ಯಾವ ರೀತಿಯಲ್ಲಿ ಹೋಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಕೋರ್ಟ್ ಒಂದು ವೇಳೆ ಇದು ನಿಲ್ಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಕೋರ್ಟ್ ಆದೇಶಕ್ಕೆ ತಲೆಬಾಗ್ತಿವೆ ಅಂತ ಹೇಳಿದ್ರೆ ಎಲ್ಲರೂ ಬಹುಶಃ ನಿಂತ್ರೆ ಪಾದಯಾತ್ರೆ ನಿಂತ್ರೆ ಮುಂದೆ ಇದನ್ನು ಕಂಟಿನ್ಯೂ ಮಾಡ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಏನೋ ಇದ್ದೀರಾ ಅಂತ ಅದು ನಮ್ಮ CLP ನಾಯಕರು ಪಕ್ಷದ ಅಧ್ಯಕ್ಷರು ಹೇಳ್ತಾರೆ ನಾನಷ್ಟು ದೊಡ್ಡವನಲ್ಲ ಸರ್ ಜೈಲ್ ಬಾರೋ ಚಳವಳಿ ಮಾಡೋದಕ್ಕೆ ಹಾಗಾದ್ರೆ ಮಾನಸಿಕವಾಗಿ ಸಿದ್ಧರಾಗಿದ್ದೀರಾ ಅವರ ಮಾಜಿ ಮುಖ್ಯಮಂತ್ರಿಗಳು ನಮ್ಮ CLP ನಾಯಕರು ಈಗಾಗಲೇ ಘೋಷಣೆ ಮಾಡಿದ್ದಾರೆ ಅವರ ಆದೇಶ ನಾವು ಪಾಲನೆ ಮಾಡ್ತೀವಿ ಓಕೆ ಇದು ಸಂಸದ ಡಿ ಕೆ ಸುರೇಶ್ ಅವರ ಮಾತುಗಳು ಬಟ್ ಅಗೇನ್ ನಾನು ಹೇಳ್ತಾ ಇದ್ದೀನಿ ಅಲ್ಲಿ ಡಿ ಕೆ ಸುರೇಶ್ ಅವರ ಹಿಂಭಾಗದಲ್ಲಿ 8 ಜನ ನಾನು ಲೆಕ್ಕ ಹಾಕಿದೆ ನಿಂತಿದ್ರು 8 ಜನ ಮಾಸ್ಕ್ ಹಾಕಿಲ್ಲ ಬೆಂಗಳೂರಿನಲ್ಲಿ ಮಾಸ್ಕ್ ಇಲ್ಲದೇ ಓಡಾಡೋದಕ್ಕೆ ಆಗ್ತಾನೇ ಇಲ್ಲ ಪರಿಸ್ಥಿತಿ ಆಗಿದೆ ಇಲ್ಲಿ ನೋಡಿದ್ರೆ ಇಷ್ಟೊಂದು ಜನ ಸೇರ್ಕೋತಾ ಇದ್ದಾರೆ ಇವರೆಲ್ಲರ ಹಿತದೃಷ್ಟಿಯಿಂದ ಕಳಕಳಿಯಿಂದ ಕೇಳ್ಕೊತಾ ಇರ್ತಕ್ಕಂಥದ್ದು ಆದಷ್ಟು ಸ್ವಲ್ಪ ನೋಡಿ ಕೊರೋನಾಗೆ ಇದು ಡಿ ಕೆ ಸುರೇಶ್ ಇವರು ಡಿ ಕೆ ಶಿವಕುಮಾರ್ ಇದು ಸಿದ್ದರಾಮಯ್ಯ ಅಂತ ಅದಕ್ಕೇನು ವ್ಯತ್ಯಾಸ ಇಲ್ಲ ನೋಡಿ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಬಂದೇ ಬಿಟ್ಟಿದೆ ಈಗ ಗೊತ್ತಾಗಿದೆ ಹೆಚ್ ಎಂ ರೇವಣ್ಣ ಅವ್ರಿಗೆ ಬಂತು
ಹಾಗೇನೆ ಸಿಎಂ ಇಬ್ರಾಹಿಮಗೆ ಬಂತು. ಸೊ ನೀವು ಕೂಡ ಅದರಲ್ಲಿ ಎಚ್ಚರಿಕೆಯಿಂದ ಇರಿ, ಜನಸಾಮಾನ್ಯರಂತೂ ತುಂಬ ಕೇರ್ಫುಲ್ ಆಗಿರಿ. ಕೊರೋನಾ ತುಂಬ ಸ್ಪ್ರೆಡ್ ಆಗ್ತಾ ಇದೆ, ಅದೊಂದೇ ಆತಂಕ. ನಿಮ್ಮ ನಿಮ್ಮ ರಾಜಕೀಯ ನೀವು ಇಟ್ಕೊಳ್ಳಿ, ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಹೋರಾಟ ಆದರೂ ಮಾಡಿ, ಪ್ರತಿಭಟನೆ ಆದರೂ ಮಾಡಿ, ಮತ್ತೊಂದಾದರೂ ಮಾಡ್ಕೊಳ್ಳಿ, ನೀವು ಏನು ಬೇಕಾದರೂ ಮಾಡಿ, ಜನರಿಗೆ ತೊಂದರೆ ಕೊಡಬೇಡಿ. ಜನರ ಹಿತಾಸಕ್ತಿಯಿಂದ ಯೋಚನೆ ಮಾಡಿ ದಯವಿಟ್ಟು. ಅದಕ್ಕೆ ಹೈಕೋರ್ಟ್ ನಿನ್ನ ಇಷ್ಟೊಂದು ಗರಂ ಆಗಿದ್ದು. ಹೈಕೋರ್ಟ್ ಇಷ್ಟೊಂದು ಗರಂ ಆಗಿದ್ದ ಉದ್ದೇಶನೇ, ಹೈಕೋರ್ಟ್ಗೆ ಬಿ ಜೆ ಪಿನೂ ಒಂದೇ, ಕಾಂಗ್ರೆಸ್ ಒಂದೇ, ಅವ್ರಿಗೇನಾಗಬೇಕು, ಬಟ್ ಅವ್ರು ಯಾಕೆ ಇಷ್ಟು ಗರಂ ಆದರು ಅಂದರೆ ಜನರ ಹಿತಾಸಕ್ತಿ ವಿಚಾರ.